ಅಸ್ತಮಾ ಕಾಯಿಲೆಯು ಹೊರಗಿನ ಕಲುಷಿತ ವಾತಾವರಣದಿಂದ ಬರುತ್ತದೆ ಮತ್ತು ನಮ್ಮ ಆಹಾರ ಶೈಲಿ ಹಾಗೂ ದುಶ್ಚಟಗಳಿಂದಲೂ ಬರುತ್ತದೆ. ನಾವು ಮಾಡುವ ಉದ್ಯೋಗ ಕ್ಷೇತ್ರ, ಅಲ್ಲಿನ ಮಾಲಿನ್ಯ ಕೂಡ ಅಸ್ತಮಾ ಕಾಯಿಲೆಗೆ ಕಾರಣವಾಗುತ್ತದೆ. ನಾವು ಕೆಲಸ ಮಾಡುವ ಜಾಗ ಧೂಳಿನಿಂದ ಕೂಡಿದ್ದು ಅಥವಾ ಸಣ್ಣ ಸಣ್ಣ ಯಾವುದೇ ಕಣಗಳಿಂದ ಕೂಡಿದ್ದರೆ ಅಂತಹ ಧೂಳಿನ ಕಣಗಳು ಶ್ವಾಸಕೋಶದೊಳಗೆ ಪ್ರವೇಶಿಸಿ ಸೋಂಕನ್ನು ಉಂಟು ಮಾಡುತ್ತವೆ. ಅಸ್ತಮಾ ಕಾಯಿಲೆ ಕೆಮ್ಮಿನ ರೂಪದಲ್ಲಿ ಪ್ರಾರಂಭವಾಗಿ ಕೊನೆಗೆ ಉಸಿರಾಟ ಮಾಡಲು ತೊಂದರೆಯಾಗುವ ಹಂತಕ್ಕೆ ತಲುಪುತ್ತದೆ. ಕೆಲವರಿಗೆ ಕಫದಿಂದ ಕೂಡಿದ ಕೆಮ್ಮಾದರೆ ಇನ್ನು ಕೆಲವರಿಗೆ ಒಣ ಕೆಮ್ಮು ಆಗುತ್ತದೆ. ಕೆಮ್ಮು ಉಲ್ಬಣವಾಗಿ ಶ್ವಾಸಕೋಶದಲ್ಲಿ ಸೋಂಕು ಹೆಚ್ಚಾದಾಗ ಉಸಿರಾಟದ ಜೊತೆಗೆ ಸಿಳ್ಳೆ ಶಬ್ದ ಕೂಡ ಬರುತ್ತದೆ. ಶ್ವಾಸಕೋಶ ನಾಳಗಳು ಮತ್ತು ಜೀವಕೋಶಗಳು ಸಂಕುಚಿತವಾಗುತ್ತವೆ. ದೀರ್ಘಕಾಲದ ಅಲರ್ಜಿಗಳನ್ನು ಸರಿಪಡಿಸಿಕೊಳ್ಳದಿದ್ದರೆ ಅವು ಅಸ್ತಮಾ ಕಾಯಿಲೆಯಾಗಿ ಪರಿವರ್ತನೆಗೊಳ್ಳುತ್ತವೆ. ಶರೀರದಲ್ಲಿ ಪೌಷ್ಟಿಕಾಂಶದ ಕೊರತೆ ಇದ್ದು ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಅಸ್ತಮಾ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಲು ಸಾಧ್ಯವಾಗುವುದಿಲ್ಲ. ಮನೆಗಳಲ್ಲಿ ಸಾಕು ಪ್ರಾಣಿಗಳನ್ನು ಎಲ್ಲಾ ಕಡೆ ಬಿಟ್ಟುಕೊಳ್ಳಬಾರದು. ಬೀಡಿ, ಸಿಗರೇಟು, ತಂಬಾಕು ಸೇವನೆಯಿಂದ ಕಾಯಿಲೆ ಉಲ್ಬಣವಾಗುತ್ತದೆ. ಶೀತ ಪದಾರ್ಥಗಳನ್ನು ಕೂಡ ಸೇವಿಸಬಾರದು. ಫ್ರಿಡ್ಜ್ ಐಟಂಗಳನ್ನು ತಿನ್ನಬಾರದು. ಹೊರಗಡೆ ಹೋಗುವಾಗ ತಲೆಗೆ ಕ್ಯಾಪ್ ಧರಿಸಿ, ದೇಹಕ್ಕೆ ಬೆಚ್ಚನೆಯ ಉಡುಪನ್ನು ಧರಿಸಿ, ಬಿಸಿನೀರಿನ ಸೇವನೆ ಮಾಡಿ ಕರಿದ ಪದಾರ್ಥಗಳನ್ನು ವರ್ಜಿಸಿ. ಅಸ್ತಮಾ ಕಾಯಿಲೆಯನ್ನು ಗುಣಪಡಿಸಿಕೊಳ್ಳುವವರೆಗೆ ಊಟದ ಪಥ್ಯಗಳನ್ನು ಪಾಲಿಸಿ. ಶ್ವಾಸಕೋಶದ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಪ್ರತಿದಿನ 2 ಬಾರಿ ಪ್ರಾಣಾಯಾಮ ಮಾಡಿ. ಒತ್ತಡ ಪೂರ್ಣವಾಗಿ ಮಾಡದೆ ಸರಳ ಮತ್ತು ಸಹಜ ಪ್ರಾಣಾಯಾಮ ಮಾಡಿ. ದೀರ್ಘವಾಗಿ ಉಸಿರು ತೆಗೆದುಕೊಂಡು ದೀರ್ಘವಾಗಿ ಉಸಿರು ಬಿಡುವುದೇ ಪ್ರಾಣಾಯಾಮ. ಪ್ರಶಾಂತ ಸ್ಥಳದಲ್ಲಿ ಕುಳಿತುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ಉಸಿರಾಟದ ಮೇಲೆ ಗಮನವಿಟ್ಟು ಬೆಳಿಗ್ಗೆ 10 ನಿಮಿಷ, ಸಂಜೆ 10 ನಿಮಿಷ ಪ್ರಾಣಾಯಾಮ ಮಾಡಿ. ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯಧಾಮದಲ್ಲಿ ಅಸ್ತಮಾ ಮತ್ತು ಥೈರಾಯ್ಡ್ ಕಾಯಿಲೆಗೆ ದಿವ್ಯ ಔಷಧಿ ಇದೆ. ಸಿದ್ದಲಿಂಗೇಶ್ವರ ಆರೋಗ್ಯಧಾಮಕ್ಕೆ ಕರೆ ಮಾಡಿ ಅಂಚೆ ಮೂಲಕ ಔಷಧಿಯನ್ನು ತರಿಸಿಕೊಳ್ಳಿ. ಔಷಧಿಗಾಗಿ ಸಂಪರ್ಕಿಸಿ 8197885537.